ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೈದರಾಬಾದ್ ಹೋಗ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಸಿಗೋಣ ಬನ್ನಿ. ಫೈನಲ್ಗೆ ಈಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಒಂದು 5:50 ಟೈಮ್ ಈಗ. ಸೊ ಎಂಟ್ರಿ ಆಗೋಣ ರೈಲ್ವೆ ಸ್ಟೇಷನ್ ಒಳಗಡೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಈಗ ನನಗೆ ಇರೋ ಟ್ರೈನು 6:20 ಟ್ರೈನ್ಗೆ ವೇಟಿಂಗು. ಕಂಫರ್ಟ್ ಟೈಮ್ ಮೇಂಟೈನ್ ಮಾಡಿದ್ದೇನೆ, ಫಸ್ಟ್ ಟೈಮ್ ಪ್ಲಾಟ್ಫಾರ್ಮಲ್ಲಿ. ಕಾಚೆಗುಡ ಎಕ್ಸ್ಪ್ರೆಸ್ ಇನ್ನು 10-15 ಮಿನಿಟಲ್ಲಿ ಬರ್ತದೆ. ಸೊ ಅದ್ಬಿಟ್ಟು ನೋಡೋಣ ಹೇಗಿದೆ ಅಂದ್ಬಿಟ್ಟು. ಟ್ರೈನ್ ಒಳಗಡೆ ಸಿಗೋಣ. ಪ್ಲಾಟ್ಫಾರಮ್ 5. ವಾಟ್ರ್ ಮಾತ್ರ ಹರ್ಕೊಂಡು ಹೋಗ್ತಾ ಇದೆ, ಪೈಪ್ ಒಡೆದೋಗಿದೆ. ಯಾರು ಅಷ್ಟು ಕೇರ್ ಕೂಡ ಮಾಡ್ಕೊಂಡಿಲ್ಲ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಂ 5. ಸಿಕ್ಸ್ ಟೆನ್ ಆಗ್ತದೆ ಟೈಮು. ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ವೇಟ್ ಮಾಡೋಣ. ಟಿಕೆಟ್ ಬೇರೆ ವೇಟಿಂಗ್ ಲಿಸ್ಟಲ್ಲಿದೆ. ಸೊ ನೋಡೋದು ಏನಾಗುತ್ತೆ ಅಂದ್ಬಿಟ್ಟು. ಒಳಗಡೆ ಸೀಟ್ ಕನ್ಫರ್ಮ್ ಆಗಿಬಿಟ್ರೆ ಬೆಟರು, ಯಾಕಂದರೆ ತುಂಬ ಲಾಂಗ್ ಜರ್ನಿ ಇದೆ. ಸೊ ಅದು ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಬೇಕಲ್ವ. ಇನ್ನು ಚೆಕ್ ಮಾಡ್ದೆ ನಾನು, ಬಟ್ ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ. ಇವಾಗ ಒಂದ್ಸತಿ ನೋಡ್ತೇನೆ, ಕನ್ಫರ್ಮ್ ಆದರೆ ಬೆಟರ್. ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು, ಯಾವ ಟೆನ್ಷನ್ ಇಲ್ಲದಿರ. ಆ್ಯಂಡ್ ಟ್ರೈನ್ ನಂಬರ್ ಇವಾಗ ಶೋ ಆಗುತ್ತೆ. ಇದನ್ನು ಟ್ರೈನ್ ನಂಬರ್ ಆಲ್ಮೋಸ್ಟ್ 5:00 ಟ್ರೈನ್ ಬಂದೇ ಬಿಡ್ತು. ಸೊ ಇವಾಗ ಒಳಗಡೆ ಹೋಗ ನಿಲ್ಸ ಮೇಲೆ. ಇದು ಯಲಹಂಕ. ಗುರು ಸೀಟ್ ಅಂತೂ ಕನ್ಫರ್ಮ್ ಆಗಿಲ್ಲ. ಕೇಳ್ತಾ ಇದ್ರೂ ಅವರು ಟಿ ಟಿ ಅಲ್ಲಿ ಕುತ್ಕೊಳ್ಳಿ ಇಲ್ಲಿ ಕುತ್ಕೊಳ್ಳಿ ಅಂದ್ಬಿಟ್ಟು ಇದೇ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ನೆಕ್ಸ್ಟು ಸಮ್ ಮುಂದ್ಗಡೆ ಹೋಗಿ ಅಂದ್ರೆ ಇದೇ ಹೇಳ್ತಾನೆ ಇದ್ದಾರೆ. ಲಾಸ್ಟು ನಾವೇದಾದ್ರೂ ನೋಡೋಣ ಜರ್ನಿಯಲ್ಲಿ ಎಲ್ಲೆಲ್ಲಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ ನೋಡೋಣ. ಫೈನಲಿ ಹೈದರಾಬಾದ್ ರೀಚ್ ಆಗಿದ್ದಾಯಿತು. ಇನ್ನು ಒಂದು 5 ಮಿನಿಟಲ್ಲಿ 9 ಸಿಟಿಯಲ್ಲಿ ಎಂಟ್ರಿ. ಸೊ ಕಾಚೆಗುಡ ಎಂಟ್ರಿ. ಫೈನಲಿ ಸೀಟ್ ಸಿಕ್ತು. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಟಿ ಟಿಗೆ ಯಾವುದೊಂದು ಸೀಟ್ ಕೊಟ್ಟರು ಅವರು ಹುಡುಕಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಆಮೇಲೆ ಸೀಟ್ ಸಿಕ್ತು. ಪರವಾಗಿಲ್ಲ, ಚೆನ್ನಾಗಿತ್ತು ಜರ್ನಿ. ಸೊ ನನ್ನ ಸೀಟು ಯಾವ್ದೊಂದು ತೋರಿಸ್ತೀನಿ ನೋಡಿ. ಇದೆ ನನ್ನ ಸೀಟು. ಬಟ್ ನಂಗೆ ಈ ಸೀಟ್ ಕೊಟ್ಟರು, ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಪಕ್ಕದಲ್ಲಿರೋ ಸೀಟ್ ಕೊಟ್ಟರು. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಸೀಟ್ ಕೊಟ್ಟರು, ಇಲ್ಲಾಂದರೆ ನನಗೆ ಸ್ವಲ್ಪ ಚಾರ್ಜ್ ಪಾಯಿಂಟ್ ಎಲ್ಲ ಆಪ್ಷನ್ ಇದೆಯಲ್ಲ. ಸೊ ಅದಕ್ಕೆ ನಾನು ಅದಕ್ಕೆ ಎಲ್ಲ ರಿಕ್ವೆಸ್ಟ್ ಮಾಡಿ ಮತ್ತೆ ಸರಿ ಅಂದ್ಬಿಟ್ಟು ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟರು. ಗುಡ್. ಟಿ ಟಿ ಆರ್ಗೆ ಒಂದು ಥಮ್ಸ್ ಅಪ್.
ಫೈನಲಿ ಹೈದರಾಬಾದ್ ರೀಚ್ ಆಗಿದ್ದು. ಗುಡ್ ಮಾರ್ನಿಂಗ್ ಹೈದರಾಬಾದ್. ಸೊ ಇವಾಗ ಕಾಚಿಗುಡ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಹೊರಗಡೆ ಹೋಗೋಣ, ಸುತ್ತಣ ಫುಲ್ಲು ಹೈದರಾಬಾದ್. ಬನ್ನಿ ಹೋಗೋಣ. ಈ ರೈಲ್ವೆ ಸ್ಟೇಷನ್ ಹೆಸರು ಕಾಚಿಗುಡ, ಈ ಟ್ರೈನ್ ಹೆಸರು ಕೂಡ ಕಾಚಿಗುಡ. ಸೂಪರ್ ಆಗಿದೆ ನೇಮ್ ಕಾಂಬಿನೇಷನ್. ಇವಾಗ ಬೆಳಿಗ್ಗೆ 6:20 ಆಗ್ತಾ ಇದೆ. ಸೊ ಹೊರಗಡೆ ಹೋಗೋಣ. ಚಾರ್ ಮಿನಿಟ್ ಹತ್ರ ಹೋಗಿ ಚಾಯ್ ಕುಡಿದು ಹಂಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಬಟ್ ಬೆಂಗಳೂರಲ್ಲಿ ಇರೋ ರೈಲ್ವೆ ಸ್ಟೇಷನ್ಗಿಂತ ಅಷ್ಟೊಂದು ನೀಟಾಗೇನಿಲ್ಲ. ಇದು ಎವರೇಜ್ ಬಿಲೋ ಎವರೇಜ್. ಬೆಂಗಳೂರು ಬೆಟರು. ರೈಲ್ವೆ ಸ್ಟೇಷನ್ ಸ್ವಲ್ಪ ನೀಟಾಗಿದೆ. ಮೇನ್ ಸಿಟಿದು ಇದು ಅಷ್ಟಕ್ಕಷ್ಟೇ. ಬೆಂಗಳೂರಲ್ಲಿ ಹತ್ತುವಾಗ ಪ್ಲಾಟ್ಫಾರ್ಮ್ ನಂಬರ್ 5, ಇಲ್ಲಿ ಇಳಿಯುವಾಗ ಪ್ಲಾಟ್ಫಾರ್ಮ್ ನಂಬರ್ 3. ಇದು ಕಾಚಿಗುಡ ರೈಲ್ವೆ ಸ್ಟೇಷನ್. ತುಂಬ ಹಳೆ ರೈಲ್ವೆ ಸ್ಟೇಷನ್ ಇದ್ದಂಗಿದೆ, ಯಾಕಂದರೆ ಏನು ಚೇಂಜಸ್ ಏನು ಮಾಡಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಫೇಮಸ್ ಫೆಸ್ಟಿವಲ್ ಡ್ರಾಯಿಂಗ್ ತೋರಿಸ್ತೀನಿ ತೆಲಂಗಾಣದ. ಇದು ಫೇಮಸ್ ಫೆಸ್ಟಿವಲು ತೆಲಂಗಾಣದು, ಬತುಕಮ್ಮ ಅಂದ್ಬಿಟ್ಟು. ಗುರು ಇದು ಚಾರ್ಜಿಂಗ್ ಆಟೋ. ಫರ್ ಡೇಗೆ 500 ರುಪೀಸು. ಬೋಟ್ಸ್ ಅವರು ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿದೆ ಅದು ಆಪ್ಷನು. ರೈಲ್ವೆ ಸ್ಟೇಷನ್ ಬಂದ್ಗಡೆನೆ ಸ್ವಲ್ಪ ವೆರೈಟಿ ಆಗಿದೆ ಆಟೋ ನೋಡೋಕ್ಕೆ. ಫಂಕಿಯಾಗಿ ವೆರೈಟಿ ಆಗಿದೆ, ಸಖತ್ತಾಗಿದೆ ಆಟೋ. ನಾನೀಗ ಇದ್ದೀನಿ ಎಲೆಕ್ಟ್ರಿಕಲ್ ಆಟೋ ಹತ್ರ. ಈ ಆಟೋಗೆ 500 ರುಪೀಸ್ ಪರ್ ಚಾರ್ಜಬಲ್ ಪರ್ ಡೇ. ಇಲ್ಲೇ ಚಾರ್ಜ್ ಹಾಕ್ಕೊಬೇಕು, ಇಲ್ಲಿಂದನೇ ಮೂವ್ ಮಾಡ್ಕೊಂಡು ಮತ್ತೆ ಚಾರ್ಜರ್ ಪಾಯಿಂಟ್ ಬಂದುಬಿಟ್ಟು ಇಲ್ಲೇ ಇದೆ. ಸೊ ಈಗ ನಾನು ರೈಲ್ವೆ ಸ್ಟೇಷನ್ ಔಟ್ಸೈಡಲ್ಲಿ ಇದ್ದೀನಿ, ತೋರಿಸ್ತೀನಿ ನೋಡಿ. ಇದು ರೈಲ್ವೆ ಸ್ಟೇಷನ್ ಔಟ್ಸೈಡ್. ಇದು ರೈಲ್ವೆ ಸ್ಟೇಷನ್ ಔಟ್ಸೈಡ್. ಕಾಚಿಗುಡ ರೈಲ್ವೆ ಸ್ಟೇಷನ್. ಸೊ ಚಾರ್ ಮಿನಾರ್ಗೆ ಬಸ್ ಟಿಕೆಟ್ ತೊಗೊಂಡಿಲ್ಲ, ಬಸ್ ಪಾಸ್ ತೊಗೊಂಡಿದ್ದೀನಿ. ಬಸ್ ಪಾಸ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಟಿನೇ ತಿರುಗ್ಬೋದು, ಓನ್ಲಿ 100 ರುಪೀಸ್ ಅಷ್ಟೇ. ಸೊ ನಮ್ಮ ಸಿಟಿ ಬಸ್ ಹೆಂಗಿದೆ ನೋಡೋಣ. ಇದು ಸಿಟಿ ಬಸ್ಸು, ಸೇಮ್ ನಾವು ಬ್ಯಾಂಗ್ಳೂರಲ್ಲಿ ಹೆಂಗೆ ತೊಗೊತೀವೋ ಬಸ್ ಪಾಸ್ ಅದೇ ಥರ. ಇದು ಬಸ್ ಪಾಸು, ಓನ್ಲಿ 100 ರುಪೀಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ. ಮಸಾಲೆ ದೋಸೆ ಬಿಸಿ ಬಿಸಿ ಆಗಿದೆ, ಟೇಸ್ಟ್ ಮಾಡೋಣ ಹೇಗಿದೆ ಅಂದ್ಬಿಟ್ಟು. ಟೇಸ್ಟ್ ಚೆನ್ನಾಗಿದೆ ಮಸಾಲೆ ದೋಸೆ. ಫುಲ್ ಫಿನಿಷ್ ಮಾಡಿ ಮಾತಾಡೋಣ. ಬರೀ 30 ರೂಪಾಯಿ ಮಾತ್ರ ಮಸಾಲೆ ದೋಸೆ, ಪರವಾಗಿಲ್ಲ, ವರ್ತಬಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.